ಹಾಯ್ ವ್ಯೂವರ್ಸ್, ಹಾಲಿವುಡ್ ಸೆಲೆಬ್ರಿಟಿಗಳಿಂದ ಹಿಡಿದು ನಮ್ಮ ಭಾರತದ ಸೆಲೆಬ್ರಿಟಿಗಳ ತನಕ ದುಬಾರಿಯಾದ ಪ್ರೈವೇಟ್ ವಿಮಾನಗಳನ್ನು ಇಟ್ಟಿರುವವರ ಬಗ್ಗೆ ವಿಡಿಯೋ ನಲ್ಲಿ ನೋಡೋಣ. ಈ ಪ್ರೈವೇಟ್ ವಿಮಾನಗಳನ್ನೆಲ್ಲ ನೋಡಲು ಬಹಳ ಅದ್ಭುತವಾಗಿರುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೋ ಕಮೆಂಟ್ ಮಾಡಿ, ಕನ್ನಡ ಫ್ಯಾಕ್ಟೋಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಮೊದಲನೆಯಾಗಿ ನೋಡುವುದು ದಿ ರಾಕ್. ಈಗ ಹಾಲಿವುಡ್ ಆಕ್ಟರ್ ಗಳಲ್ಲೇ ಹೆಚ್ಚು ಸಂಬಳ ಪಡೆಯುವ ನಂಬರ್ ಒನ್ ಆಕ್ಟರ್ ಆಗಿರುವ ಡ್ವೇನ್ ಜಾನ್ಸನ್ ಅನ್ನುವ ರಾಕ್ ರವರ ಆಸ್ತಿ ಮೌಲ್ಯ 250 ಮಿಲಿಯನ್ ಡಾಲರ್ ಗಳು, ಅಂದ್ರೆ ಭಾರತೀಯ ಮೌಲ್ಯಗಳಲ್ಲಿ 1,650 ಕೋಟಿಗಳಿಗೂ ಹೆಚ್ಚು. ಇವರೊಂದಿಗಿರುವ ಪ್ರೈವೇಟ್ ಫ್ಲೈಟ್ ಅನ್ನು ನೋಡುವ ಮುಂಚೆ ಒಂದು ಪ್ರೈವೇಟ್ ಫ್ಲೈಟ್ ನಲ್ಲಿ ಏನೆಲ್ಲ ಇರುತ್ತದೆ ಅಂತ ನೋಡೋಣ. ಸಾಮಾನ್ಯವಾದ ಪ್ಯಾಸೆಂಜರ್ ಫ್ಲೈಟ್ ನಲ್ಲಿ ಪ್ಯಾಸೆಂಜರ್ ಕೂರುವ ಸೀಟುಗಳು ಹಾಗೂ ಟಾಯ್ಲೆಟ್ ಮಾತ್ರ ಇರುತ್ತದೆ. ಆದ್ರೆ ಪ್ರೈವೇಟ್ ಫ್ಲೈಟ್ ನಲ್ಲಿ ಮೊದಲು ಲಾನ್ ಸ್ಪೇಸ್ ಇರುತ್ತದೆ. ಈ ಜಾಗದಲ್ಲಿ ಎಲ್ಲರೂ ಕುಳಿತು ಮಾತನಾಡಲು ಟೇಬಲ್ ಚೇರ್ ಗಳಿರುತ್ತದೆ. ಇಲ್ಲಿ ಮಧ್ಯದಲ್ಲಿ ಒಂದು ಟಿವಿನೂ ಸಹ ಇರುತ್ತದೆ. ಅದರ ನಂತರ ಡೈನಿಂಗ್ ಸ್ಪೇಸ್ ಇರುತ್ತದೆ. ಈ ಡೈನಿಂಗ್ ಸ್ಪೇಸ್ ನಲ್ಲಿ ಎಲ್ಲರೂ ಕುಳಿತು ಊಟ ಮಾಡಲು ಡೈನಿಂಗ್ ಟೇಬಲ್ ಗಳಿಂದ ಹಿಡಿದು ಪ್ಲೇಟ್ಸ್, ಗ್ಲಾಸ್, ಸ್ಪೂನ್, ವಾಶ್ ಬೇಸಿನ್ ತನಕ ಎಲ್ಲಾ ಸೌಲಭ್ಯಗಳಿರುತ್ತದೆ. ಇಲ್ಲಿರುವ ಪ್ಲೇಟ್ಸ್, ಗ್ಲಾಸ್ ಗಳಿಂದ ಸ್ಪೂನ್ ಗಳ ತನಕ ಅದರ ಅಡಿಯಲ್ಲಿ ಬಲವಾದ ಮ್ಯಾಗ್ನೆಟ್ ಗಳಿರುತ್ತದೆ. ಆದುದರಿಂದ ಫ್ಲೈಟ್ ಹಾರುವಾಗ ಅಲ್ಲಾಡಿದರೂ ಈ ಪ್ಲೇಟ್ ಗಳು ಕೆಳಗೆ ಬೀಳುವುದಿಲ್ಲ. ಇವರು ಈ ಗ್ಲಾಸ್ ಅನ್ನು ಟೇಬಲ್ ಮೇಲೆ ಇಡುವಾಗ ನೋಡಿ, ಅದು ಟೇಬಲ್ ಗೆ ಅಂಟಿಕೊಳ್ಳುತ್ತದೆ. ಈ ಡೈನಿಂಗ್ ಸ್ಪೇಸ್ ನ ನಂತರ ದೊಡ್ಡ ಫ್ಲೈಟ್ ಆಗಿದ್ದರೆ ಫ್ಲೈಟ್ ನ ಮುಂದಿನ ಹಾಗೂ ಹಿಂದಿನ ಭಾಗದಲ್ಲಿ ಬೆಡ್ರೂಮ್ ಹಾಗೂ ಟಾಯ್ಲೆಟ್ ಇರುತ್ತದೆ. ಹಾಗೇನಾದ್ರೂ ಚಿಕ್ಕ ಫ್ಲೈಟ್ ಆಗಿದ್ದರೆ ಹಿಂದಿನ ಭಾಗದಲ್ಲಿ ಮಾತ್ರ ಬೆಡ್ರೂಮ್ ಹಾಗೂ ಟಾಯ್ಲೆಟ್ ಇರುತ್ತದೆ. ಇದೇ ಒಂದು ಪ್ರೈವೇಟ್ ಫ್ಲೈಟ್ ನ ಮಾಡೆಲ್. ಕೇವಲ 4 ಜನರು ಮಾತ್ರ ಕುಳಿತು ಹೋಗುವ ಚಿಕ್ಕ ಫ್ಲೈಟ್ ಗಳಿಂದ ಹಿಡಿದು 50 ಜನರು ತನಕ ಹೋಗುವ ದೊಡ್ಡ ಫ್ಲೈಟ್ ಸಹ ಇದೆ. ರಾಕ್ 65 ಮಿಲಿಯನ್ ಡಾಲರ್ ಗಳನ್ನು ನೀಡಿ ಗಲ್ಫ್ ಸ್ಟ್ರೀಮ್ G650 ಫ್ಲೈಟ್ ಅನ್ನು ಖರೀದಿಸಿದ್ದಾರೆ. ಈ ಫ್ಲೈಟ್ 41,000 ಅಡಿ ಎತ್ತರ ತನಕ 982 ಕಿಲೋಮೀಟರ್ ಪರ್ ಹಾರ್ ವೇಗದಲ್ಲಿ ಹಾರುತ್ತದೆ. ಅದೇ ರೀತಿ ಜಗತ್ತಿನಲ್ಲೇ ಹೆಚ್ಚು ಸಂಬಳವನ್ನು ಪಡೆಯುವ ಫುಟ್ಬಾಲ್ ಪ್ಲೇಯರ್ ಆಗಿರುವ ರೊನಾಲ್ಡೋ ಗಲ್ಫ್ ಸ್ಟ್ರೀಮ್ G200 ಫ್ಲೈಟ್ ಅನ್ನು ಖರೀದಿಸಿದ್ದಾರೆ. ಅದರಲ್ಲೂ ಈ ಫ್ಲೈಟ್ ಅನ್ನು 1994ರಲ್ಲೇ ರೊನಾಲ್ಡೋ ರವರು ಖರೀದಿಸಿದ್ದಾರೆ. ಅದೇ ರೀತಿ ಜಗತ್ತಿನಲ್ಲೇ ಪ್ರಸಿದ್ಧವಾಗಿರುವ ಎಲಾನ್ ಮಸ್ಕ್ N550 GD ಪ್ರೈವೇಟ್ ಜೆಟ್ ಅನ್ನು ಖರೀದಿಸಿದ್ದಾರೆ. ಇದರ ಬೆಲೆ $17 ಮಿಲಿಯನ್ ಗಳು, ಭಾರತೀಯ ಮೌಲ್ಯಗಳಲ್ಲಿ 525 ಕೋಟಿ. ಹಾಲಿವುಡ್ ಆಕ್ಷನ್ ಹೀರೋ ಆಗಿರುವ ಟಾಮ್ ಕ್ರೂಸ್ ಎರಡನೆಯ ವಿಶ್ವಯುದ್ಧದಲ್ಲಿ ಉಪಯೋಗಿಸಿದ B-51 ಮಸ್ಟ್ಯಾಂಗ್ ಫ್ಲೈಟ್ ಅನ್ನು ಇಟ್ಟಿದ್ದಾರೆ. ಇಷ್ಟು ಪ್ರಸಿದ್ಧವಾದ ಆಕ್ಟರ್ ಯಾಕೆ ಇಷ್ಟು ಚಿಕ್ಕ ಫ್ಲೈಟ್ ಅನ್ನು ಖರೀದಿಸಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಟಾಮ್ ಕ್ರೂಸ್ ರವರೇ ಫ್ಲೈಟ್ ಗಳನ್ನು ಚಾಲನೆ ಮಾಡುತ್ತಾರೆ. ಇವರಿಗೆ ದುಬಾರಿಯಾದ ಫ್ಲೈಟ್ ಗಳಿಗಿಂತ ಅತಿ ವೇಗವಾಗಿ ಹಾರುವ ಫ್ಲೈಟ್ ಇವರಿಗೆ ಬಹಳ ಇಷ್ಟ. ಅದರಲ್ಲೂ ಇವರು ಶೂಟಿಂಗ್ ಸ್ಪಾಟ್ ನಲ್ಲಿ ಅತಿ ವೇಗವಾಗಿ ಜೆಟ್ ಗಳನ್ನು ಚಾಲನೆ ಮಾಡಿ ಎಲ್ಲರನ್ನು ಆಶ್ಚರ್ಯಪಡಿಸುತ್ತಾರೆ. ಆದುದರಿಂದಲೇ ಇವರು ಅತಿ ವೇಗವಾಗಿ ಹಾರುವ P-51 ಮಸ್ಟ್ಯಾಂಗ್ ಫ್ಲೈಟ್ ಅನ್ನು ಖರೀದಿಸಿದ್ದಾರೆ. ಇವರ ಹಾಗೆ ಹಾಲಿವುಡ್ ಆಕ್ಟರ್ ಹ್ಯಾರಿಸನ್ ಫೋರ್ಡ್ ರವರಿಗೂ ಫ್ಲೈಟ್ ಗಳನ್ನು ಚಾಲನೆ ಮಾಡುವುದು ಬಹಳ ಇಷ್ಟ. ಆದುದರಿಂದಲೇ ಇವರು ವ್ಯಾಕೋ ಟ್ಯಾಪರ್ ವಿಂಗ್ 1929 ಫ್ಲೈಟ್, DHC-2 ಬೇವರ್ 1955 ಫ್ಲೈಟ್ ನಿಂದ ಹಿಡಿದು ಸೆಸ್ನಾ ಸಿಟೇಷನ್ ಅಂತ ದುಬಾರಿಯಾದ ಫ್ಲೈಟ್ ಅಂತ 12 ಫ್ಲೈಟ್ ಗಳನ್ನು ಖರೀದಿಸಿದ್ದಾರೆ. ಅದೇ ರೀತಿ ನಮ್ಮ ಭಾರತದಲ್ಲಿ ಧೋನಿ, ವಿರಾಟ್ ಕೊಹ್ಲಿ, ಕಪಿಲ್ ದೇವ್ ಅಂತ ಎಲ್ಲರಿಗೂ ಒಂದು ಪ್ರೈವೇಟ್ ಫ್ಲೈಟ್ ಇರುವ ಹಾಗೆ ಹೇಳುತ್ತಾರೆ. ಯೂಟ್ಯೂಬ್ ನಲ್ಲಿನೂ ಸಹ ಈ ರೀತಿ ಹಲವಾರು ವಿಡಿಯೋಗಳಿವೆ. ಆದ್ರೆ ಇವುಗಳಲ್ಲಿ 90% ಫೇಕ್ ನ್ಯೂಸ್ ಗಳಾಗಿರುತ್ತದೆ. ಆಕ್ಟರ್ ಶಾರುಖ್ ಖಾನ್ ಸಹ ಅವರು ಖರೀದಿಸಿದ ಪ್ರೈವೇಟ್ ಫ್ಲೈಟ್ ಅನ್ನು ಮೇಂಟೈನ್ ಮಾಡಲಾಗದೆ ಮಾರಿದ್ದಾರೆ. ಏಕೆಂದರೆ ಒಂದು ಪ್ರೈವೇಟ್ ಫ್ಲೈಟ್ ಅನ್ನು ಖರೀದಿಸುವುದಕ್ಕಿಂತ ಅದನ್ನು ಮೇಂಟೈನ್ ಮಾಡುವುದೇ ಬಹಳ ಕಷ್ಟ. ಒಂದು ಚಿಕ್ಕ ಪ್ರೈವೇಟ್ ಫ್ಲೈಟ್ ಅನ್ನು 3-10 ಮಿಲಿಯನ್ ಡಾಲರ್ ಗಳ ತನಕ ಮಾರುತ್ತಾರೆ. ಒಂದು ಫ್ಲೈಟ್ ಅನ್ನು ಖರೀದಿಸಿದರೆ ಅದಕ್ಕೆ 2 ಪೈಲಟ್ ಗಳು ಹಾಗೂ ಗರಿಷ್ಠ ಪಕ್ಷ 1 ಫ್ಲೈಟ್ ಅಟೆಂಡರ್ ಅನ್ನು ಕೆಲಸ ಮಾಡಲು ಇಡಬೇಕು. ಅವರು ಸಹ ಇಯರ್ಲಿ ಸ್ಯಾಲರಿ ಬೇಸಿಸ್ ನಲ್ಲಿ ಕೆಲಸ ಮಾಡುತ್ತಾರೆ. ಒಂದು ವರ್ಷಕ್ಕೆ ಇವರಿಗೆ ಗರಿಷ್ಠ ಪಕ್ಷ $2.5 ಲಕ್ಷ ಗಳು, ಭಾರತೀಯ ಮೌಲ್ಯಗಳಲ್ಲಿ 1,87,00,000 ಗಳಿಗೂ ಹೆಚ್ಚಾಗಿ ಸಂಬಳ ನೀಡಬೇಕು. ನೀವು ಯಾವ ದೇಶಕ್ಕೆ ಹೋದರೂ ಪೈಲಟ್ ಗಳಿಗೆ ಹಾಗೂ ಫ್ಲೈಟ್ ಅಟೆಂಡರ್ ಗಳಿಗೆ ಅಲ್ಲಿರಲು ಹೋಟೆಲ್ ಅನ್ನು ಬುಕ್ ಮಾಡಬೇಕು. ಫ್ಲೈಟ್ ಗೋಸ್ಕರ ಫ್ಯೂಯಲ್ ಗೂ ಪ್ರತ್ಯೇಕವಾಗಿ ಖರ್ಚಾಗುತ್ತದೆ. ಅದು ಮಾತ್ರವಿಲ್ಲದೆ ನಾವು ಕಾರ್ ಅನ್ನು ಖರೀದಿಸಿದರೆ ಅದನ್ನು ನಮ್ಮ ಮನೆಯಲ್ಲಿ ಪಾರ್ಕ್ ಮಾಡುವ ಹಾಗೆ ಫ್ಲೈಟ್ ಅನ್ನು ಖರೀದಿಸಿದರೆ ನಮ್ಮ ಮನೆಯಲ್ಲಿ ಪಾರ್ಕ್ ಮಾಡಲು ಆಗುವುದಿಲ್ಲ. ಏರ್ಪೋರ್ಟ್ ನಲ್ಲಿ ನಮ್ಮ ಫ್ಲೈಟ್ ಅನ್ನು ನಿಲ್ಲಿಸಲು ಒಂದು ಪಾರ್ಕಿಂಗ್ ಸ್ಪೇಸ್ ಅನ್ನು ಬಾಡಿಗೆಗೆ ತಗೊಳ್ಬೇಕು. ಪ್ರತಿಯೊಂದು ಬಾರಿನೂ ಫ್ಲೈಟ್ ಹಾರುವ ಮುಂಚೆ ಅದರಲ್ಲಿ ಯಾವ ಸಮಸ್ಯೆವಿಲ್ಲದೆ ಒಳ್ಳೆಯ ಕಂಡೀಷನ್ ನಲ್ಲಿ ಇದೆಯಾ ಅಂತ ಪರಿಶೀಲಿಸಲು ಹಾಗೂ ಫ್ಲೈಟ್ ನ ಮೇಂಟೆನೆನ್ಸ್ ಗೋಸ್ಕರ 2 ಸರ್ವಿಸ್ ಇಂಜಿನಿಯರ್ ಗಳನ್ನು ಕೆಲಸದಲ್ಲಿಡಬೇಕು. ಇವರಿಗೂ ಸಹ ಇಯರ್ಲಿ ಸ್ಯಾಲರಿ. ಪಾರ್ಕಿಂಗ್ ಹಾಗೂ ಮೇಂಟೆನೆನ್ಸ್ ಗೋಸ್ಕರ ಮಾತ್ರವೇ 1 ವರ್ಷಕ್ಕೆ $70,000 ಗಳು, ಭಾರತೀಯ ಮೌಲ್ಯಗಳಲ್ಲಿ 52 ಲಕ್ಷಗಳಿಗೂ ಹೆಚ್ಚಾಗಿ ಖರ್ಚಾಗುತ್ತದೆ. ಅದು ಮಾತ್ರವಿಲ್ಲದೆ ಪ್ರತಿಯೊಂದು ಬಾರಿನೂ ಫ್ಲೈಟ್ ಲ್ಯಾಂಡ್ ಆಗುವಾಗ ಅದರ ಮುಂದಿನ ಚಕ್ರಗಳು ಉಜ್ಜಿಕೊಂಡು ಹೋಗುತ್ತದೆ. ಆದುದರಿಂದ ಆಗಾಗ ಫ್ರಂಟ್ ವೀಲ್ ಅನ್ನು ಬದಲಾಗಿಸುವುದು ಹಾಗೂ ಇತರ ಮೇಂಟೆನೆನ್ಸ್ ನ ಖರ್ಚು 1 ವರ್ಷಕ್ಕೆ $40,000 ಗಳ ತನಕ ಆಗುತ್ತದೆ. ಅದರ ನಂತರ ಪ್ರತಿಯೊಂದು ಬಾರಿನೂ ಪ್ರೈವೇಟ್ ಫ್ಲೈಟ್ ನಲ್ಲಿ ಹಾರುವಾಗ ಪೈಲಟ್
ಗಳಿಂದ ಹಿಡಿದು ಅದರಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ತನಕ ಎಲ್ಲರಿಗೂ ಇನ್ಶೂರೆನ್ಸ್ ತೆಗೆಯಬೇಕು. ಈ ರೀತಿ ಫ್ಲೈಟ್ ನ ಪಾರ್ಕಿಂಗ್ ಸ್ಪೇಸ್ ಸರ್ವಿಸ್ ಇಂಜಿನಿಯರ್ ಗಳಿಂದ ಹಿಡಿದು ಪೈಲಟ್ ಗಳ ತನಕ ಒಂದು ವರ್ಷಕ್ಕೆ 3 ಕೋಟಿಗಳಿಗೂ ಹೆಚ್ಚಾಗಿ ಫ್ಲೈಟ್ ನ ಮೇಂಟೆನೆನ್ಸ್ ಗೆ ಮಾತ್ರವೇ ಖರ್ಚಾಗುತ್ತದೆ. ನಾವು ಫ್ಲೈಟ್ ನಲ್ಲಿ ಹೋದರೂ ಅಥವಾ ಹೋಗದಿದ್ದರೂ ಫ್ಲೈಟ್ ಅನ್ನು ಖರೀದಿಸುವುದರಿಂದ ಪ್ರತಿಯೊಂದು ವರ್ಷವೂ ಗರಿಷ್ಠ ಪಕ್ಷ 3 ಕೋಟಿಗಳಿಗೂ ಹೆಚ್ಚಾಗಿ ಮೇಂಟೆನೆನ್ಸ್ ಖರ್ಚಾಗುತ್ತದೆ. ಆದುದರಿಂದಲೇ ಭಾರತದಲ್ಲಿ ಟಾಟಾ ಅಂಬಾನಿ ಅಂತ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳನ್ನು ಹೊರತುಪಡಿಸಿ ಬೇರೆ ಯಾರು ಸ್ವಂತ ಫ್ಲೈಟ್ ಅನ್ನು ಇಟ್ಟಿರುವುದಿಲ್ಲ. ಅನೇಕ ಸೆಲೆಬ್ರಿಟಿಗಳು ಬಾಡಿಗೆ ಫ್ಲೈಟ್ ಅನ್ನು ಉಪಯೋಗಿಸುತ್ತಾರೆ. ಪ್ರೈವೇಟ್ ಫ್ಲೈಟ್ ನ ಬಾಡಿಗೆ ಮಾತ್ರವೇ ಹೆಚ್ಚಾಗಿರುತ್ತದೆ. ಇದರಲ್ಲಿ ನೋಡಿ ಬಾಡಿಗೆ ಫ್ಲೈಟ್ ಗಳ ಚಾರ್ಜಸ್ ಚಿಕ್ಕ ಫ್ಲೈಟ್ ಗಳಿಗೆ 10 ರಿಂದ 20 ಲಕ್ಷದಿಂದ ಪ್ರಾರಂಭಿಸುತ್ತದೆ. ಅದರಲ್ಲೂ ಎಲ್ಲಾ ಸೌಲಭ್ಯಗಳಿರುವ ಒಂದು ದೊಡ್ಡ ಪ್ರೈವೇಟ್ ಫ್ಲೈಟ್ ಗೆ ಒಂದು ದಿನ ಬಾಡಿಗೆ ಮಾತ್ರವೇ 10,000 ರಿಂದ $30,000 ಅಂದ್ರೆ ಭಾರತೀಯ ಮೌಲ್ಯಗಳಲ್ಲಿ 22 ಲಕ್ಷಗಳಿಗೂ ಹೆಚ್ಚು. ಆದುದರಿಂದ ಭಾರತದ ಸೆಲೆಬ್ರಿಟಿಗಳು ಉಪಯೋಗಿಸುವ ಎಲ್ಲಾ ಫ್ಲೈಟ್ ಗಳು ಅವರಿಗೆ ಸ್ವಂತವಾಗಿದ್ದಲ್ಲ, ಮುಕ್ಕಾಲು ಭಾಗ ಬಾಡಿಗೆ ಫ್ಲೈಟ್ ಗಳು. ಈಗಿನ ತನಕ ನಾವು ನೋಡಿದ ಫ್ಲೈಟ್ ಗಳಿಗಿಂತ ಬಹಳ ದುಬಾರಿಯಾದ ಫ್ಲೈಟ್ ಗಳನ್ನು ಇತರ ದೇಶದ ರಾಜರು ಹಾಗೂ ನಮ್ಮ ಭಾರತದ ಪ್ರಧಾನ ಮಂತ್ರಿ ಮೋದಿಜಿ ಉಪಯೋಗಿಸುತ್ತಾರೆ. ಈಗಾಗಲೇ ನಮ್ಮ ಪ್ರಧಾನ ಮಂತ್ರಿ ಮೋದಿಜಿಗೋಸ್ಕರ ಖರೀದಿಸಿದ ಬೋಯಿಂಗ್ 777 ಫ್ಲೈಟ್ ನ ಬೆಲೆ 4,500 ಕೋಟಿ. ಈ ರೀತಿ ರಾಜರು ಹಾಗೂ ಪ್ರಧಾನ ಮಂತ್ರಿ ಉಪಯೋಗಿಸುವ ಅತಿ ದೊಡ್ಡ ಫ್ಲೈಟ್ ಗಳ ವಿಡಿಯೋ ಬೇಕಂದ್ರೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ನಾನು ಈ ವಿಡಿಯೋವಿನ ಮುಂದಿನ ಭಾಗವಾಗಿ ಮಾಡಲು ಪ್ರಯತ್ನಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಕನ್ನಡ ಫ್ಯಾಕ್ಟೋಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.